ಶ್ರೀ ನಾಲ್ವಡಿ ಕೃಷ್ಣ ಚೌಡಯ್ಯರ ಟ್ರಸ್ಟ್ ತುಲಾ ಸಂಕ್ರಮಣದ ಕಾವೇರಿ ಉದ್ಭವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಅನ್ನದಾತೆ ಕಾವೇರಿ ಮಾತೆಯ ಪೂಜಾ ಕಾರ್ಯಕ್ರಮ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಕಾವೇರಿ ವನದಲ್ಲಿ ಜರುಗಿತು. ಗಣ್ಯರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಮಾತನಾಡಿ, ಜಗತ್ತು ಪಂಚಭೂತಗಳಾದ ನೆಲ, ಜಲ, ಆಕಾಶ, ವಾಯು ಮತ್ತು ಅಗ್ನಿಗಳಂದಾಗಿದೆ. ಅವುಗಳಲ್ಲಿ ನೀರು ದೇವರು ಕೊಟ್ಟ ವರವಾಗಿದೆ. ಜಿಲ್ಲೆಯಲ್ಲಿ ಇಂತಹ ನೀರಿನ ದುರುಪಯೋಗವಾಗುತ್ತಿದೆ. ನೀರು ಹರಿಯುವ ಕಾವೇರಿ ಜಲಾನಯನ ಪ್ರದೇಶದ ನಾಲೆಗಳಿಗೆ ಕಸ ಕಡ್ಡಿಗಳನ್ನು ಹಾಕಿ ಕಾವೇರಿಯನ್ನು ಮಲಿನಗೊಳಿಸುತ್ತಿದ್ದೇವೆ. ಇದರಿಂದ ಭೂತ, ವರ್ತಮಾನ, ಭವಿಷ್ಯದಲ್ಲಿ ಏನೇನು ಪರಿಣಾಮಗಳಾಗುತ್ತವೆ ಎಂದು ಜನತೆಯನ್ನು ಎಚ್ಚರಿಸಬೇಕು. ಜಲಸಂಪನ್ಮೂಲಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಎಂದರು. ಅಕಸ್ಮಾತ್ ಅವತ್ತೇನಾದರೂ KRS ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಿಲ್ಲ ಅಂದರೆ ಒಡವೆ ಮಾರಿ ರಾಜರ ಅವ್ರ ಮನೆ ಒಡವೆನ ಮಾರಿ ಮಹಾರಾಣಿಯವರು ಕಟ್ಟಿ ಒಂದು ಶಾಶ್ವತವಾಗಿ ಸಂಪನ್ಮೂಲ ಸಿಗುತ್ತೆ, ವಾಟರ್ ರಿಸೋರ್ಸ್ ಸಿಗುತ್ತೆ ಅಂತೇಳಿ ಮಾಡಿದ್ದು. ಅದರ ಜೊತೆಗೆ ನೀವು ನೋಡಿ, ಇವತ್ತು ಏನು ಮಾಡರ್ನ್ ಗೌರ್ಮೆಂಟು, ವೆದರ್ ಇಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗೌರ್ಮೆಂಟ್ಸ್, ಯಾರಾದರೂ ಆಳ್ವಿಕೆ ಮಾಡಲಿ ಇರೆಸ್ಪೆಕ್ಟ್ ಆಫ್ ದ ಪಾರ್ಟಿ, ವಾಟ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಕನೆಕ್ಟಿವಿಟಿ ವಿತ್ ದ ಕಾಮನ್ ಪೀಪಲ್. ವಾಟ್ ಆರ್ ದ ಕನೆಕ್ಟಿವಿಟೀಸ್? ನಾಲೆಡ್ಜ್ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ, ಲೈಟ್ ಕನೆಕ್ಟಿವಿಟಿ, ಕಮ್ಯುನಿಕೇಷನ್ ಎಲ್ಲನೂ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾಡಿ ಹೋಗಿ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಿದರೆ ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೇಗೆ ಅಂತ ಹೇಳ್ಬೋದು ನೀವು. ಎಲೆಕ್ಟ್ರಿಸಿಟಿ, ಲೈಟ್ ಕನೆಕ್ಟಿವಿಟಿ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ದು ಸಿಂಶಾ. ವಾಟರ್ ಕನೆಕ್ಟಿವಿಟಿ, ಎಲ್ಲ ಹಳ್ಳಿಗೆ ನಾಲ್ವೆ ಮೂಲಕ, ಸಣ್ಣ ಕಾಲುವೆ ಮೂಲಕ ನೀರು ಹೋಗ್ಬೇಕು, ರೈತ ಬದುಕಬೇಕು ಅಂತೇಳಿ KRS ಡ್ಯಾಮ್ ಅಂತ ಸಾಕಷ್ಟು ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ದು. ಇನ್ನು ನಾಲೆಡ್ಜ್ ಕನೆಕ್ಟಿವಿಟಿ, ಅವತ್ತು ನೀವು ನೋಡಬೇಕು ಎಲ್ಲ ಕಡೆ ಸ್ಕೂಲು ಕಾಲೇಜುಗಳನ್ನ ತೆಗಿತಾರೆ, ಎಲ್ಲ ಮಕ್ಕಳು, ಬಡವ್ರ ಮಕ್ಕಳು, ರೈತರ ಮಕ್ಕಳು ಓದ್ಕೊಂಡು ನಾಲೆಜ್ ಪಡ್ಕೊಳ್ಳಿ. ವೆದರ್ ಇಟ್ ಇಸ್ ಎ ವೆಸ್ಟರ್ನ್ ಎಜುಕೇಷನ್ ಆರ್ ಲೋಕಲ್ ಎಜುಕೇಷನ್ ಆರ್ ಇಂಡಿಜಿನಿಯಸ್ ಇರ್ಬೋದು, ಕಲ್ತ್ಕೊಂಡು ಮುಂದೆ ಬರಲಿ, ಅವ್ರಿಗೆ ಶಕ್ತಿ ತುಂಬಲಿ ಅಂತ. ಇನ್ನೊಂದು ವಿಶೇಷ ಗೊತ್ತಿರ್ಬೋದು, ಮಾನ್ಯ ಶಾಸಕರಿಗೆ ಗಮನಿಸಬೇಕು, ಅವರು ಮಾಡಿದಂಥ ಮೊದಲ ಪ್ರಯತ್ನ ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಕನೆಕ್ಟಿವಿಟಿ ವಿತ್ ದ ಕಾಮನ್ ಪೀಪಲ್. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ, ಇತಿಹಾಸವನ್ನು ನೋಡಿದಾಗ ಅಗಸ್ವರ ಕಾರಣದಿಂದ ತಲಕಾವೇರಿಯಲ್ಲಿ ಕಾವೇರಿ ಹರಿದು ಪೌರಾಣಿಕವಾಗಿ ಆಧ್ಯಾತ್ಮಿಕ ಹಿನ್ನೆಲೆ ಸ್ಥಳವಾಗಿದೆ. ಜೀವನದಿ ಕಾವೇರಿ ಹುಟ್ಟಿ ಜನ್ಮ ಕೊಟ್ಟಂತಹ ಸ್ಥಳ, ಭಕ್ತರಿಗೆ ಪುಣ್ಯಭೂಮಿ. ಈ ದಿನವೊಂದು ಆಧ್ಯಾತ್ಮಿಕ ಸಮೀಕರಣ ಬಂದಿದೆ. ಆದಿಕವಿ ವಾಲ್ಮೀಕಿ ಜನ್ಮದಿನ, ವಾಲ್ಮೀಕಿ ಶರತ್ ಹುಣ್ಣಿಮೆ ಹಾಗೂ ತುಲಾ ಸಂಕ್ರಮಣ ಮೇಲೆಸಿದೆ. ಈ ದಿನದಲ್ಲಿ ನಾವೆಲ್ಲರೂ ಭಾಗವಹಿಸಿರುವುದು ಒಂದು ಪುಣ್ಯದ ದಿನವಾಗಿದೆ ಎಂದರು. ಕಾವೇರಿ ಹುಟ್ಟಿದಂತ, ಕಾವೇರಿಗೆ ಜನ್ಮ ಕೊಟ್ಟಂತಹ ಸ್ಥಳ, ಭಕ್ತರಿಗೆ ಪುಣ್ಯದ ಭೂಮಿ. ಇದು ಲೋಪ ಮುದ್ರೆ ಮುಖಾಂತರವಾಗಿ ಬಂದಿರತಕ್ಕಂಥದ್ದು. ಇವತ್ತು ಎಲ್ಲೋ ಒಂದು ಕಡೆ ಎಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಮೀಕರಣ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಮೊದಲೇದಾಗಿ ಆದಿಕವಿಯಾಗಿರ್ತಕ್ಕಂತಹ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಾಲ್ಮೀಕಿಯವರ ಜನ್ಮ ದಿನಾಚರಣೆ, ಎರಡನೇದು ಇವತ್ತು ಹುಣ್ಣಿಮೆ, ಪೂರ್ಣ ಚಂದ ಇರತಕ್ಕಂಥದ್ದು ಶರತ್ ಹುಣ್ಣಿಮೆ ಅನ್ನುವಂಥದ್ದು. ಈ ಶರತ್ ಹುಣ್ಣಿಮೆ ವರ್ಷಕ್ಕೆ ಒಂದೇ ಒಂದು ಸರ್ತಿ ಬರ್ತಕ್ಕಂಥದ್ದು, ಅತ್ಯಂತ ಹೆಚ್ಚು ಬೆಳಕನ್ನು ಕೊಡ್ತಕ್ಕಂತಹ ಹುಣ್ಣಿಮೆ ಇದು. ಅತ್ಯಂತ ಪ್ರಖರವಾಗಿರ್ತಕ್ಕಂತಹ ಬೆಳಕನ್ನು ಕೊಡ್ತಕ್ಕಂತಹ, ಪೂರ್ಣ ಚಂದ್ರನನ್ನು ನೋಡ್ತಕ್ಕಂತಹ ದಿನ ಅಂದರೆ ಇವತ್ತು ಮಾತ್ರ. ಭಾರತದ ಬರೀ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಈ ಹುಣ್ಣಿಮೆಗೆ ಪ್ರಾಮುಖ್ಯತೆಯ ಜೊತೆಗೆ ಚೈನಾದಲ್ಲಿ, ಬುದ್ಧಿಸ್ಟ್ರಲ್ಲಿ, ಸುಫಿಯರಲ್ಲಿ ಎಲ್ಲದರಲ್ಲೂ ಸಹಿತ ಮಹತ್ವವನ್ನು ಪಡೆದಿರ್ತಕ್ಕಂತಹ, ಅಂದರೆ ಸರ್ವ ಧರ್ಮಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಹುಣ್ಣಿಮೆ ಇವತ್ತಿನ ದಿನ. ಹಾಗಾಗಿ ಇವತ್ತು ಅತ್ಯಂತ ಪ್ರಕಾಶಮಾನವಾಗಿ, ಅತಿ ದೊಡ್ಡ ಆಕಾರದಲ್ಲಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಚಂದ್ರ ಕಾಣ್ತಾನೆ. ತಾವು ದಯವಿಟ್ಟು ಯಾವಾಗಲೂ ಅವಕಾಶ ಸಿಕ್ಕರೆ ಸ್ವಲ್ಪ ಹೊತ್ತಾದಮೇಲೆ ನೋಡಿ, ಮಳೆ ಇರೋದ್ರಿಂದ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ, ಆದರೆ ದಯವಿಟ್ಟು ತಾವು ನೋಡಿ ಎನ್ನುವಂಥದ್ದು. ತುಲಾ ಸಂಕ್ರಮಣ ನಿಶ್ಚಿತವಾಗಿರತಕ್ಕಂತಹ ದಿನ ಇದೆಯಲ್ಲ, ಇದು
ನೀವು ಯಾವುದೇ ಕಾಲದಲ್ಲಿ ಕಾಲಚಕ್ರದಲ್ಲಿ ಬದಲಾವಣೆ ಆದ್ರೂ ಸಹಿತ ತುಲಾ ಸಂಕ್ರಮಣ ಬದಲಾವಣೆ ಆಗೋದಿಲ್ಲ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸವಾಲು. ಇದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಂಡ್ಯ ಜಿಲ್ಲೆಯ ಜನ ಇವತ್ತು ಸಮೃದ್ಧವಾಗಿ ಬದುಕ್ತಾ ಇದ್ದೀವಿ. ಆದರೆ ಕಾವೇರಿ ನದಿ ನೀರು ಕಾರಣ ರಾಜ ಮನೆತನದ ಮಹಾರಾಣಿಯವರು ತಮ್ಮ ಒಡವೆ ಮಾರಿ ಡ್ಯಾಂ ಮಾಡದಿದ್ದರೆ ನಮ್ಮ ಪರಿಸ್ಥಿತಿ ತುಂಬ ಹದಗೆಡುತ್ತಿತ್ತು ಎಂದರು. ಏನು ನಾವು ಕೃಷ್ಣರಾಜರು ಆಗ ಮಾಡಿದ್ರು ಈಗ ಮಾಡಿದ್ರು ಅಂತ ಆ ನದಿಯನ್ನು ಅವರಿಗೆ ಗೌರವ ಕೊಡಬೇಕಾದ್ರೆ ಉಳಿಸ್ಕೊಳ್ಳೋದಕ್ಕೆ ಆಂದೋಲನ ಆರಂಭಿಸಿ ನಿಮ್ಮ ಪಕ್ಕದ ಮನೆಯವನು ನನಗೀಗ ನನಗೊಂದು ಇಲ್ಲೊಂದು ಚಾನಲ್ ಇದೆ ಸಿಟಿ ಒಳಗಡೆನೆ ಎಲ್ಲ ಅವ್ರ ಮನೆ ಗಾಡಿ ಹೋಗೋಕ್ಕೆ ರ್ಯಾಂಪ್ ಮಾಡ್ಕೊಂಡಿದ್ದಾರೆ. ಅದನ್ನು ಕ್ಲೀನ್ ಮಾಡಬೇಕು ಅಂತ 11 ಕೋಟಿ ಹಾಕೋಕ್ಕೆ ರೆಡಿ ಆದ್ವಿ. ಅದಕ್ಕೆ ವಿರೋಧನೇ ಬಂತು. ನಮ್ಮ ಮನೆಗೆ ಬೈಕ್ ಹೋಗೋಕ್ಕೆ ನೀವು ಕಿತ್ತಾಕ್ತೀರಾ, ನಮ್ಮ ಮನೆಗೆ ಕಸ ಎತ್ತಾಕಕ್ಕೆ ಕಿತ್ತಾಕ್ತೀರಾ ಅಂತ. ಇದು ಉಳಿಲಿಲ್ಲ ಅಂದರೆ ನಾಳೆ ನಿಮಗೆ ನದಿ ಇರಲ್ಲ ಅಂತ ಹೇಳಿ ನಿಮಗೆ ಮೋರಿ ಮಾಡಿರೋದು ನೀರೆರಿಯೋಕ್ಕೆ, ರಸ್ತೆ ಮಾಡಿರೋದು ಗಾಡಿ ಓಡಾಡೋಕ್ಕೆ, ಎತ್ತು ಕಟ್ಟಾಕಲ್ಲ. ಇದನ್ನು ಜನಗಳು ಅರ್ಥ ಮಾಡ್ಕೊಳ್ಳಿ. ಇದು ಸಾರ್ವಜನಿಕರ ಆಸ್ತಿ ಅಂತ ತಿಳಿದು ನೀವೆಲ್ಲ ಸರ್ಕಾರಗಳು ಜನಪ್ರತಿನಿಧಿಗಳು ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ನಾಲ್ವಡಿ ಟ್ರಸ್ಟ್ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಕಾರ್ಯಪಾಲಕ ಅಭಿಯಂತರ ನಂಜುಂಡೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಮೈಶುಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಗಂಗಾಧರ ಸ್ವಾಮಿ, ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕಿ ರೂಪಶ್ರೀ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ಎನ್ ಯೋಗೇಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಜರಿದ್ದರು.